नमस्कार एल्लरिगू, वेलकम टू केपीएससी टाइम्स। सो ना इवत्तु 24th जनवरी रिलेटेड मोस्ट इंपॉर्टेंट वन लाइनर करंट अफेयर्स नोडकोण इवुगळ पीडीएफ्स बेकागिद्रे निमगे ई नंबरिगे नीवु कांटेक्ट माड्कोंडिरबहुदु। जोतेगे होसबरागिद्रे चानलन सब्स्क्राइब माडोदन्न कूड मरेयक्के होगबेडि। सब्स्क्राइब बटन अंत इरुत्ते अदन्न प्रेस माड्कोंडिरि, सब्स्क्राइब आगुत्ते, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ। ಅದ್ರ ಜೊತೆಗೆ ನೀವು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರ್ಬೋದು। ಅಂತಂದರೆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅವಾಗಲೇ ವಿಡಿಯೋನ ನೋಡ್ಕೊಂಡಿರ್ಬೋದು। ಜೊತೆಗೆ ನಿಮಗೆ ಬೇರೆ ನೋಟ್ಸು ಕೂಡ ಸಿಗಬೇಕು ಅಂತಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು। ಸೊ ಫಸ್ಟ್ ಒಂದು ನೋಡ್ಕೊಳೋಣ, ಓಲ್ಡು ಎಂಡ್ ಆಫ್ ಲೈಫು ಅಥವಾ ಡಿಸ್ಕಾರ್ಡೆಡ್ ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ಸು। ಅಂತಂದರೆ ವೇಸ್ಟ್ ಆಗಿರುವಂಥ ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ಗೆ ನಾವೇನಂತ ಕರಿತೀವಿ, ಇ ವೇಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ। ಸೊ ಇ ವೇಸ್ಟು ಇದರ ರಿಲೇಟೆಡ್ಡು ಈಗ ರೀಸೆಂಟಾಗಿ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು। ಸೊ ಇದ್ರ ಬಗ್ಗೆ ಅಟ್ಲೀಸ್ಟ್ ಒಂದು 2-3 ಪಾಯಿಂಟು ನಾವು ತಿಳ್ಕೊಂಡಿರ್ಬೇಕು। ಫಸ್ಟ್ ಒಂದು ಬಂದ್ಬಿಟ್ಟು ರೀಸೆಂಟಾಗಿ ಇ ವೇಸ್ಟಿನ ರಿಪೋರ್ಟ್ನ ಬಿಟ್ಟಿದ್ರು CPCB, ಅಂತಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು। ಸೊ ಇವ್ರೇನು ಹೇಳ್ತಾ ಇದ್ರು ಅಂತಂದರೆ 2018 ಇ ವೇಸ್ಟು ಇಂಡಿಯಾದಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋಂಥದ್ದು ಬರೀ 3%। ಅದೇ 2019 ನಾವು ನೋಡ್ಕೋಬೇಕು ಅಂತಂದರೆ ಇದು ನಿಯರ್ಲಿ 10% ಅಷ್ಟು ಇ ವೇಸ್ಟ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ। ಅದ್ರ ಜೊತೆ ನಾವು ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಈ ವೇಸ್ಟ್ ಏನಿರುತ್ತಲ್ಲ ಅದರ ರೆಸ್ಪಾನ್ಸಿಬಿಲಿಟಿ ಯಾರು ಅದನ್ನು ಪ್ರೊಡ್ಯೂಸ್ ಮಾಡಿರ್ತಾರೆ ಅವರೇ ಅದರ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರಬೇಕು ಅಂತ ಹೇಳ್ಬಿಟ್ಟು ಆ ರೂಲ್ಸು ಕೂಡ ಹೇಳ್ತಾ ಇರುತ್ತೆ। ಸೊ ಅದನ್ನು ಪಾಸ್ ಆನ್ ಮಾಡ್ಕೊಂಡಿರ್ತಾರೆ, ಬಟ್ ಅದರ ಇಂಪ್ಲಿಮೆಂಟೇಷನ್ ಬಗ್ಗೆ ಕ್ಲಾರಿಟಿನ ಕೊಟ್ಟಿಲ್ಲ ಅವರು। ನೆಕ್ಸ್ಟ್ ನಾವು ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ, ಈ ಸ್ಕೀಮು ಯಾವ ಮಿನಿಸ್ಟ್ರಿ ಅಂಡರಲ್ಲಿದೆ ಅಂತ ಕೇಳಿದ್ರೆ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ಪು ಮಿನಿಸ್ಟ್ರಿ ಅಂಡರಲ್ಲಿ ಇದೆ ನಮಗೆ। ಸೊ ಹೆಸರೇ ಹೇಳ್ತಾ ಇರೋಂಗೆ ಇದು ನಮಗೆ ಸ್ಕಿಲ್ ಇಂಡಿಯಾ ಮಿಷನ್ ಅಂಡರಲ್ಲಿ ಬರುತ್ತೆ। ಸ್ಕಿಲ್ನ ಇದು ಸ್ಕಿಲ್ ಡೆವಲಪ್ಮೆಂಟ್ನ ಇದು ಪ್ರಮೋಟ್ ಮಾಡುತ್ತೆ। ಸೊ ಏನು ಇಂಡಸ್ಟ್ರಿ ಜೊತೆಗೆ ನಮಗೆ ಎಂಪ್ಲಾಯಬಿಲಿಟಿ, ಸೊ ಎಂಪ್ಲಾಯ್ಮೆಂಟು ಪ್ಲಸ್ ಇಂಡಸ್ಟ್ರಿ ಯಾರಲ್ಲಿ ಯೂತಲ್ಲಿ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿರೋಂಥ ಮಿಷನ್ ಇದು। ಇದರಲ್ಲಿ ಶಾರ್ಟ್ ಟರ್ಮ್ ಟ್ರೈನಿಂಗು ಕೂಡ ಪ್ರೊವೈಡ್ ಮಾಡ್ತಾರೆ, ರೆಕಗ್ನೈಸೇಷನ್ ಕೂಡ ಪ್ರೊವೈಡ್ ಮಾಡ್ತಾರೆ। ಅದ್ರ ಜೊತೆಗೆ ಈ ಡಿಮಾಂಡು ಮತ್ತು ಸಪ್ಲೈ ಮಧ್ಯದಲ್ಲಿ ಏನು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನ ಬ್ರಿಡ್ಜ್ ಮಾಡ್ಕೊಳ್ಳೋದಕ್ಕೆ ಫಿಲ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋಂಥದ್ದು ಒಂದು ಸ್ಕೀಮ್ ಇದು। ಯಾವುದು? ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಸ್ಕಿಲ್ ಅಂತ ನೆನ್ಪಿಟ್ಕೊಂಡಿರಿ। ನೆಕ್ಸ್ಟು ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ 2020, ಇದನ್ನು ರಿಲೀಸ್ ಯಾರು ಮಾಡ್ತಾರೆ? ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್, ತುಂಬ ಇಂಪಾರ್ಟೆಂಟ್। ಯುನೈಟೆಡ್ ನೇಷನ್ಸ್ ಅಂತ ಬಂದುಬಿಟ್ಟಾಗ ಏನು ರಿಪೋರ್ಟ್ ನಾವು ರಿಲೀಸ್ ಮಾಡ್ಕೊತಿರ್ತಾರೆ ಎಲ್ಲದೂ ಕೂಡ ನಮಗೆ ಇಂಪಾರ್ಟೆಂಟು ಆಗಿರುತ್ತೆ। ಫಸ್ಟ್ ಆಫ್ ಆಲ್ ಅಡಾಪ್ಟೇಷನ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಏನು, ಈ ಅಡಾಪ್ಟೇಷನ್ ಅಂತಂದರೆ ಇವಾಗ ನಮ್ಮಲ್ಲಿ ಕ್ಲೈಮೇಟ್ ಚೇಂಜ್ ಏನಾಗ್ತಿದೆಯಲ್ಲ, ಈ ಕ್ಲೈಮೇಟ್ ಚೇಂಜಿಗೆ ಮನುಷ್ಯರು ಯಾವ ಥರ ಅಡ್ಜಸ್ಟ್ ಆಗ್ತಾ ಇದ್ದಾರೆ, ಅಡ್ಜಸ್ಟ್ ಯಾವ ಥರ ಆಗ್ತಾ ಇದ್ದಾರೆ ಅದನ್ನು ನಾವೇನಂತ ಕರಿತೀವಿ, ಅಡಾಪ್ಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಯಾವ ಥರ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅನ್ನೋದೇ ನಮಗೆ ಅಡಾಪ್ಟೇಷನು. ಈ ಅಡಾಪ್ಟೇಷನ್ ಗ್ಯಾಪ್ ಅಂತಂದ್ರೆ ಏನು, ಏನಾಗಿತ್ತು ಅಂತಂದರೆ 2015 ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಏನು ಸೈನ್ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಇದು ಕ್ಲೈಮೇಟ್ ಚೇಂಜ್ ಏನಾಗ್ತದೆ ಅದಕ್ಕೆ ಎಲ್ಲ ಸಿಗ್ನೇಟರೀಸು ಕೂಡ ಅಡಾಪ್ಟೇಷನ್ ಮೆಷರ್ಸು ಕೂಡ ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಿದ್ರು, ಅಡಾಪ್ಟೇಷನ್ ಮೆಷರ್ಸು ಮೆನ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಿದ್ರು. ಸೊ ಅದರಲ್ಲಿ ನಾವು ನ್ಯಾಷನಲ್ ಪ್ಲ್ಯಾನ್ ಈ ಥರ ಮಾಡ್ಕೊಂಡಿರ್ತೀವಿ, ಇನ್ಫಾರ್ಮೇಷನ್ ಸಿಸ್ಟಮ್ ಈ ಥರ ಇಟ್ಕೊಂಡಿರ್ತೀವಿ, ಆ ಥರದ್ದೆಲ್ಲ ಡೀಟೇಲ್ಸು ಪ್ರತಿಯೊಂದು ಕಂಟ್ರಿನೂ ಕೂಡ ಕೊಟ್ಕೊಂಡಿತ್ತು. ಸೊ ಅಲ್ಲಿ ಅವರು ಕೊಟ್ಕೊಂಡಿರುವಂಥ ಡೀಟೇಲ್ಸು ಅಂತಂದರೆ ಆ್ಯಕ್ಚುಲಾಗಿ ಎಕ್ಸೆಪ್ಟ್ ಮಾಡಿರುವಂಥ ಗೋಲಿಗೂ ಆ್ಯಕ್ಚುಲಾಗಿ ಇವಾಗ ಎಷ್ಟು ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಆ ಗೋಲಿಗೂ ಕೂಡ ಏನು ಗ್ಯಾಪ್ ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನು ನಾವು ಅಡಾಪ್ಟೇಷನ್ ಗ್ಯಾಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಗ್ಯಾಪಿನ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ರು ಯಾವ ಕಂಟ್ರಿ ಯಾವ ಥರ ಮಾಡ್ಕೊಂಡಿದೆ ಅಂತ. ನೆಕ್ಸ್ಟು ಅರ್ಬನ್ ಸಿವಿಲೈಸೇಷನು ಸಂಗಮ್ ಏಜಲ್ಲೂ ಕೂಡ ಎಕ್ಸಿಸ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಯಾವ ರಿವರ್ ಹತ್ರ ಎಕ್ಸಿಸ್ಟ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇಂಪಾರ್ಟೆಂಟ್ ಇದು ನಮಗೆ, ವೈಗಲ್ ರಿವರ್ ಹತ್ರ ಬರುತ್ತೆ ಇದು. ಸೊ ನಾವು ನೋಡ್ಕೋಬೇಕು ಅಂತಂದರೆ ರೀಸೆಂಟಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರು ಎಕ್ಸ್ಕವೇಷನ್ ಮಾಡಿರೋ ಪ್ರಕಾರ ಎಲ್ಲಿ ಅಂತಂದರೆ ಕೇಳಾದಿ, ಸೊ ಕಿಳಾದಿ ಎಕ್ಸ್ಕವೇಷನ್ ತಮಿಳ್ನಾಡುವಲ್ಲಿ ಮಾಡಿರೋ ಪ್ರಕಾರ ಅರ್ಬನ್ ಸಿವಿಲೈಸೇಷನ್ ಮುಂಚೆನೂ ಕೂಡ ಸಂಗಮ್ ಏಜಲ್ಲಿ ಅರ್ಬನ್ ಸಿವಿಲೈಸೇಷನ್ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಾಯಿಂಟ್ ಇದು. ಯಾಕೆ ಅಂತಂದರೆ ಅರ್ಬನ್ ಸಿವಿಲೈಸೇಷನ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಇಲ್ಲಿ ಬಂದುಬಿಟ್ಟು ನಮಗೆ ಯಾವ್ದು ಬರುತ್ತೆ, ಇಂಡಸ್, ಇದು ನಮಗೆ ಹರಪ್ಪನ್ ಸಿವಿಲೈಸೇಷನೇ ಬರುತ್ತೆ ನಮಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪನ್ ಸಿವಿಲೈಸೇಷನೇ ನಮಗೆ ಮೇನ್ ಬರುವಂಥದ್ದು. ಬಟ್ ಅರ್ಬನ್ ಸಿವಿಲೈಸೇಷನ್ನು ಸೌತ್ ಇಂಡಿಯಾದಲ್ಲೂ ಕೂಡ ಎಕ್ಸಿಸ್ಟ್ ಆಗ್ತಾ ಇತ್ತು, ಅದು ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನ್ಯೂಸಲ್ಲಿ ಯಾಕಿತ್ತು ಅಂತಂದರೆ ಇಲ್ಲಿ ಅರ್ಬನ್ ಸಿವಿಲೈಸೇಷನ್ ಎಕ್ಸಿಸ್ಟ್ ಆಗ್ತಾ ಇತ್ತು ಅಂತ ಹೇಳಿದ್ಮೇಲೆ ಇವಾಗ ಹೊಸದಾಗೂ ಕೂಡ ಅಲ್ಲಿ ಎಕ್ಸ್ಕವೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಹೊಸದಾಗಿ ಕೂಡ ಅಲ್ಲಿ ರಿಸರ್ಚ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಎಕ್ಸ್ಕವೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನ್ಯೂಸಲ್ಲಿತ್ತು. ಇನ್ನೊಂದು ನಾವು ನೋಡ್ಕೋಬೇಕು ಅಂತಂದರೆ ಫೇಮಸ್ ತಮಿಳು ಪೋಯೆಟು ಅವರ ಬರ್ತ್ ಆ್ಯನಿವರ್ಸರಿನ ರೀಸೆಂಟಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು, ಅವ್ರ ಹೆಸರು ಏನು ಅಂತಂದರೆ ತಿರುವಲ್ಲುವರ್
ಸೊ ಇದು ತುಂಬ ಇಂಪಾರ್ಟೆಂಟು. ಇವ್ರ ರಿಲೇಟೆಡ್ ಇವ್ರು ಬರೆದಿರೋವಂಥದ್ದು ಒಂದು ಎರಡು ಮೂರು ಲೈನ್ಸ್ ನಮ್ಮ ಎಕನಾಮಿಕ್ ಸರ್ವೆಯಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ. ನೆಕ್ಸ್ಟು ಬ್ರಿಕ್ಸಿನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಾರೆ, ನಮಗೆ ಶಾಂಘೈಯಲ್ಲಿರುತ್ತೆ. ಅದಾದಮೇಲೆ ಅಡ್ವೊಕೇಟ್ ಜನರಲ್ಲು, ಸ್ಟೇಟಿನ ಅಡ್ವೊಕೇಟ್ ಜನರಲ್ಲು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಗವರ್ನರ್ ಆಫ್ ಸ್ಟೇಟ್ಸೇ ಅಪಾಯಿಂಟ್ ಮಾಡ್ತಾರೆ. ಸಿಂಗಲ್ ಸಿಟಿಸನ್ಶಿಪ್ ಅನ್ನೋ ಕಾನ್ಸೆಪ್ಟ್ನ ನಾವು ಯಾರಿಂದ ತೊಗೊಂಡಿದ್ದೀವಿ, ಯುನೈಟೆಡ್ ಕಿಂಗ್ಡಮಿಂದ ತೊಗೊಂಡಿದ್ದೀವಿ. ಆರ್ಟಿಕಲ್ 5 ಇಂದ ಆರ್ಟಿಕಲ್ 11 ಕೂಡ ಯಾವುದು ರಿಲೇಟೆಡ್ ಡೀಲ್ ಮಾಡುತ್ತೆ ಅಂತಂದರೆ ಸಿಟಿಸನ್ಶಿಪ್ ರಿಲೇಟೆಡ್ ಡೀಲ್ ಮಾಡುತ್ತೆ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂತಂದರೆ, ತುಂಬಾ ಚಿಕ್ಕದಾಗಿರುವಂಥ ಕಾನ್ಸ್ಟಿಟ್ಯುಯೆನ್ಸಿ ಎಲೆಕ್ಷನಲ್ಲಿ ಯಾವುದು ಅಂತಂದರೆ ಚಾಂದಿನಿ ಚೌಕ್ ಕಾನ್ಸ್ಟಿಟ್ಯುಯೆನ್ಸಿ. ಜನರಲ್ ಎಲೆಕ್ಷನಲ್ಲಿ ತುಂಬಾ ಚಿಕ್ಕದಾಗಿರುವಂಥ ಕಾನ್ಸ್ಟಿಟ್ಯುಯೆನ್ಸಿ ಬಂದುಬಿಟ್ಟು ನಮಗೆ ಚಾಂದಿನಿ ಚೌಕ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ವೀಡಿಯೋ ನೋಡ್ಕೊಂಡಿದ್ರೆ #2020 ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡ್ಕೊಂಡಿರಿ. ಯಾಕೆಂತಂದರೆ ನಾವು 2020 ರಿಪೋರ್ಟ್ ಬಗ್ಗೆ ನೋಡ್ಕೊಂಡಿದ್ವಲ್ಲ ಅದಕ್ಕೋಸ್ಕರ. ಸೊ ವೀಡಿಯೋ ಇಷ್ಟ ಆಗಿದ್ದಿದ್ರೆ ನಿಮಗೆ ಲೈಕ್ ಬಟನ್ ಪ್ರೆಸ್ ಮಾಡೋದು ಮರೆಯೋಕೆ ಹೋಗ್ಬಿಡಿ. PDFs ಗಳಿಗೋಸ್ಕರ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ.